ಡಿಕೆ ಸುರೇಶ್ ಹೇಳಿಕೆನ ಎಂಬಿ ಪಾಟೀಲ್ ಅವರು ಸಮರ್ಥಿಸಿಕೊಂಡಿದ್ದಾರೆ. ರಾಜ್ಯಕ್ಕೆ ಆಗ್ತಾ ಇರೋ ತಾರತಮ್ಯದ ಬಗ್ಗೆ ಸುರೇಶ್ ಹೇಳಿದ್ದಾರೆ. ಡಿಕೆ ಸುರೇಶ್ ಮಾತಿನ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ದಕ್ಷಿಣ ಭಾರತದ ರಾಜ್ಯಗಳು ಹೆಚ್ಚು ತೆರಿಗೆಯನ್ನು ಕೊಡ್ತಿವೆ, ನಮ್ಮ ಪಾಲಿನಷ್ಟು ನಿರೀಕ್ಷಿತ ಪರಿಹಾರಗಳು ಸಿಕ್ಕಿಲ್ಲ, ಉತ್ತರ ರಾಜ್ಯಗಳಿಗೆ ಹೆಚ್ಚು ಕೊಡ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ನಮ್ಮ ರಾಜ್ಯಕ್ಕೆ ಆಗ್ತಾ ಇರೋ ತಾರತಮ್ಯ ನಿಲ್ಲಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ. ಡಿ ಕೆ ಸುರೇಶ್ ಅವರು ಹೇಳಿದ್ದು ಹೀಗೆ ಭಾರತದ ರಾಜ್ಯಗಳು ನಾವು ಇಷ್ಟೆಲ್ಲ ನಮ್ಮ ಪಾಲಿನ ತೆರಿಗೆಯನ್ನ ಇವತ್ತು ಕೇಂದ್ರ ಸರ್ಕಾರ ಕೊಡ್ತೀವಿ ಹೋಗ್ತಾ ಇಲ್ಲ. ಆ ದಕ್ಷಿಣ ರಾಜ್ಯಗಳು ಏನು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿರ್ತೀವಿ, ಆ ಪರ್ಫಾರ್ಮೆನ್ಸ್ ಮಾಡಿದ ತಕ್ಕಂತೆ ಅವ್ರಿಗೆ ಹಣ ಸಿಗಬೇಕು. ಆಕ್ಚುಲಿ ಅದನ್ನು ಒಯ್ದು ಇವತ್ತು ದಿವಸ ಇವರು ಉತ್ತರದ ರಾಜ್ಯಗಳಿಗೆ ಕೊಡ್ತಾರೆ ಅಂತೇಳಿ ತಮ್ಮ ಒಂದು ಬೇಸರವನ್ನು ವ್ಯಕ್ತಪಡಿಸಲಿಕ್ಕೆ ಆ ಮಾತನ್ನು ಹೇಳಿದ್ದಾರೆ. ಇದರಲ್ಲಿ ಬೇರೆ ಅರ್ಥ ಕಲ್ಪಿಸ್ಕೊಳ್ಳುವಂಥದ್ದು ಇಲ್ಲ. ಡಿ ಕೆ ಸುರೇಶ್ ಅವರು ಹೇಳಿದ್ದು ಹೀಗೆ ಭಾರತದ ರಾಜ್ಯಗಳು ನಾವು ಇಷ್ಟೆಲ್ಲ ನಮ್ಮ ಪಾಲಿನ ತೆರಿಗೆಯನ್ನು ಇವತ್ತು ಕೇಂದ್ರ ಸರ್ಕಾರ ಕೊಡ್ತೀವಿ ಹೋಗ್ತಾ ಇಲ್ಲ. ಆ ದಕ್ಷಿಣ ರಾಜ್ಯಗಳು ಏನು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿರ್ತೀವಿ, ಆ ಪರ್ಫಾರ್ಮೆನ್ಸ್ ಮಾಡಿದ ತಕ್ಕಂತೆ ಅವ್ರಿಗೆ ಹಣ ಸಿಗಬೇಕು. ಆಕ್ಚುಲಿ ಅದನ್ನು ಒಯ್ದು ಇವತ್ತು ದಿವಸ ಇವರು ಉತ್ತರದ ರಾಜ್ಯಗಳಿಗೆ ಕೊಡ್ತಾರೆ ಅಂತೇಳಿ ತಮ್ಮ ಒಂದು ಬೇಸರವನ್ನು ವ್ಯಕ್ತಪಡಿಸಲಿಕ್ಕೆ ಆ ಮಾತನ್ನು ಹೇಳಿದ್ದಾರೆ. ಇದರಲ್ಲಿ ಬೇರೆ ಅರ್ಥ ಕಲ್ಪಿಸ್ಕೊಳ್ಳುವಂಥದ್ದು ಇಲ್ಲ. ಡಿ ಕೆ ಸುರೇಶ್ ಅವರು ಹೇಳಿದ್ದು ಹೀಗೆ ಭಾರತದ ರಾಜ್ಯಗಳು ನಾವು ಇಷ್ಟೆಲ್ಲ ನಮ್ಮ ಪಾಲಿನ ತೆರಿಗೆಯನ್ನು ಇವತ್ತು ಕೇಂದ್ರ ಸರ್ಕಾರ ಕೊಡ್ತೀವಿ.